ಇದು ಇಲ್ಲಿ ಅವರು ವ್ಯವಸ್ಥಿತವಾಗಿ ಇವತ್ತು ಪಕ್ಕದ ತಮಿಳುನಾಡಿನಿಂದ ಬೇರೆ ಕಡೆಯಿಂದ ಹಾಲನ್ನು ತರಿಸಿ ಇವತ್ತು ಇಲ್ಲಿಂದಲೇ ಪ್ಯಾಕ್ ಮಾಡಿ ಕಳಿಸ್ತಕ್ಕಂಥ ಕೆಲವು ಹುನ್ನಾರಗಳು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ಯಾವುದೋ ಅಪಾಯಿಂಟ್ಮೆಂಟ್ ಕೊಡೋದ್ರಲ್ಲಿ ದುಡ್ಡು ಕೆಲಸ ಇವತ್ತು ಏನು ನಡೀತಿದೆ ಅಂತಕ್ಕಂಥ ಒಂದು ವ್ಯವಹಾರ ಜ್ಞಾನ ಇಟ್ಕೊಳ್ಳದೆ ಅದರ ವಿಷಯಗಳಿಗೆ ತಿಳಿದಲ್ಲದೆ ಇರತಕ್ಕಂಥ ಅಧಿಕಾರಿಗಳನ್ನು ಅಲ್ಲಿ ಜವಾಬ್ದಾರಿ ಕೊಟ್ಟು ಇವತ್ತು ಯಾವ ಸಂಸ್ಥೆಗಳು 13 ಹಾಲು ಉತ್ಪಾದಕರ ಮಹಾಮಂಡಳಿ ಒಂದು ಕಾಲದಲ್ಲಿ ಸಂಪೂರ್ಣ ನಷ್ಟದಲ್ಲಿದ್ದವು, ಆ ನಷ್ಟವನ್ನೆಲ್ಲ ಸಂಪೂರ್ಣವಾಗಿ ಸರಿಪಡಿಸಿ ಇವತ್ತು ರಾಜ್ಯದಲ್ಲಿ ಲಾಭದಾಯಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರೇವಣ್ಣ ಅವರು KMSನ ಅಧ್ಯಕ್ಷರಾಗಿ ಆ 13 ಜಿಲ್ಲೆಗಳ ಹಾಲು ಉತ್ಪಾದಕರ ಒಂದು ಸಂಸ್ಥೆಗಳು ಸಂಪೂರ್ಣ ನಷ್ಟದಲ್ಲಿದ್ದಂಥದ್ದನ್ನು ಲಾಭಕ್ಕೆ ತಂದು ಈ ನಾಡಿನ ರೈತರಿಗೆ ರೈತರ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾಭಿಮಾನದ ಬದುಕನ್ನು ತರತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರ ಒಂದು ತೀರ್ಮಾನಗಳು ಪ್ರಧಾನಮಂತ್ರಿಯಾಗಿ ತೆಗೆದುಕೊಂಡಿದ್ದರಿಂದ ಇವತ್ತು 80 ಲಕ್ಷ ಹಾಲು ಉತ್ಪಾದನೆ ಹಾಕೋದು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಸರ್, ಬೊಮ್ಮಾಯಿಯವರು ಮತ್ತು ಸಿಟಿ ರವಿ ಇಬ್ಬರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಟಿ ರವಿ ಅವರು ಟ್ವೀಟ್ ಮಾಡಿರೋದು ಹೊರಗಡೆ ರಾಜ್ಯ ಅವ್ರಿಗೆ ಏನು ಗೊತ್ತಿಲ್ಲ, ಹೊರಗಡೆ ಬಂದು ಹಾಲನ್ನು ಮಾರಾಟ ಮಾಡಿದ್ರೆ ಏನು ತಪ್ಪು ಅಂತ. ಕಾಂಪಿಟೇಟ್ ಮಾಡೋದಲ್ಲ, ಇವತ್ತಿನ ಜಾಗತಿಕ ಒಂದು ಪ್ರಪಂಚದಲ್ಲಿ ಪರಿಸ್ಥಿತಿಗಳು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಇವರು ಏನಾದ್ರು ಅರ್ಥ ಮಾಡ್ಕೊಂಡಿದ್ದಾರ? ಇವರ ಜೀವನವೇ ಇನ್ನೊಬ್ಬರಿಗೆ ದುಡಿಮೆ ಮಾಡ್ತಕ್ಕಂಥ ಶಕ್ತಿ ಕುಂದಿಸಿ ಮಾರಾಟ ಮಾಡೋ ಕೆಲಸ ಮಾಡೋಕೆ ಹೊರಟವರೆ ಸಂಸ್ಥೆಗಳನ್ನ, ಅವ್ರಿಗದ್ರ ವ್ಯಾಲ್ಯೂ ಏನು ಗೊತ್ತಿದೆ? ಇವ್ರಿಗೆ ಏನಾದರೂ ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ಇವ್ರಿಗಾದ್ರೂ ವ್ಯಾಲ್ಯೂ ಗೊತ್ತಾಗ್ತಿತ್ತು. ಎಲ್ಲಿ ಯಾರೋ ದುಡಿಮೆ ಮಾಡಿದ್ರು ಬಂದು ಎಲ್ಲ ನಾವು ಮಾಡಿದ್ವಿ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಪ್ರಚಾರ ಮಾಡ್ಕೊಳ್ಳೋದು ಬಿಟ್ಟರೆ ಏನಿದೆ ಇವ್ರ ಕಾಂಟ್ರಿಬ್ಯೂಷನ್? ಅವ್ರಿಗದ್ರ ವ್ಯವಹಾರ ಜ್ಞಾನ ಇದ್ದಿರ್ತಾನೆ. ಅದಕ್ಕೋಸ್ಕರ ಈ BJPಯ ಆಡಳಿತದಲ್ಲಿ ಎಲ್ಲ ಸಂಪೂರ್ಣ ನಾಶ ಆಗ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಎಚ್ಚರಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ.